ನಮಸ್ಕಾರ, ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ಗೆ ಸ್ವಾಗತ. ಕಾರು ತಯಾರಕ ಕಂಪನಿಗಳು 2020ರಲ್ಲಿ ದೇಶೀಯ ಮಾರುಕಟ್ಟೆಯಲ್ಲಿ ಹಲವಾರು ಹೊಸ ಕಾರುಗಳನ್ನು ಬಿಡುಗಡೆಗೊಳಿಸಿದವು. 2021ರಲ್ಲಿಯೂ ಹಲವು ಹೊಸ ಕಾರುಗಳು ಬಿಡುಗಡೆಯಾಗಲಿವೆ. 2021ರ ಜನವರಿ ತಿಂಗಳಿನಲ್ಲಿ 7 ಹೊಸ ಕಾರುಗಳು ಬಿಡುಗಡೆಯಾಗಲು ಸಿದ್ಧವಾಗಿವೆ. ಈ ಕಾರುಗಳ ಬಗೆಗಿನ ವಿವರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಟಾಟಾ ಮೋಟಾರ್ಸ್ ಕಂಪನಿಯು ಹೊಸ ಆಲ್ಟ್ರೋಸ್ ಟರ್ಬೋ ಮಾದರಿಯನ್ನು ಜನವರಿ ತಿಂಗಳಿನಲ್ಲಿ ಬಿಡುಗಡೆಗೊಳಿಸಲು ಸಜ್ಜಾಗಿದೆ. ಈ ಕಾರು ನೆಕ್ಸಾನ್ ಕಾರಿನಲ್ಲಿರುವಂತಹ ಹೊಸ 1.2 ಲೀಟರ್ನ ಟರ್ಬೋ ಪೆಟ್ರೋಲ್ ಇಂಜಿನ್ ಅನ್ನು ಹೊಂದಿರಲಿದೆ. ಈ ಇಂಜಿನ್ 108 BHP ಪವರ್ ಹಾಗೂ 148 ಟಾರ್ಕ್ ಅನ್ನು ಉತ್ಪಾದಿಸುತ್ತದೆ. ಈ ಇಂಜಿನ್ ನೊಂದಿಗೆ 5 ಸ್ಪೀಡಿನ ಮ್ಯಾನುವಲ್ ಗೇರ್ ಬಾಕ್ಸ್ ಅನ್ನು ಜೋಡಿಸಲಾಗಿದೆ. ಇನ್ನು ಜೀಪ್ ಕಂಪನಿಯು ತನ್ನ ಕಾಂಪಾಸ್ ಫೇಸ್ ಲಿಫ್ಟ್ ಆವೃತ್ತಿಯನ್ನು ಜನವರಿ 7ರಂದು ಭಾರತದಲ್ಲಿ ಬಿಡುಗಡೆಗೊಳಿಸಲಿದೆ. ಹೊಸ ಕಾಂಪಾಸ್ ಫೇಸ್ ಲಿಫ್ಟ್ ಆವೃತ್ತಿಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಲಾಗಿದೆ. ಹೊಸ ಕಾಂಪಾಸ್ ಫೇಸ್ ಲಿಫ್ಟ್ ಆವೃತ್ತಿಯನ್ನು 1.4 ಲೀಟರ್ನ ಟರ್ಬೋ ಪೆಟ್ರೋಲ್ ಇಂಜಿನ್ ಹಾಗೂ 2 ಲೀಟರ್ನ ಡೀಸೆಲ್ ಇಂಜಿನ್ಗಳೊಂದಿಗೆ ಮಾರಾಟ ಮಾಡಲಾಗುತ್ತದೆ. ಈ ಎರಡು ಇಂಜಿನ್ಗಳು ಮ್ಯಾನ್ಯುವಲ್ ಹಾಗೂ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಯ್ಕೆಗಳನ್ನು ಹೊಂದಿವೆ. ಎಂಜಿ ಮೋಟಾರ್ ಕಂಪನಿಯು ತನ್ನ 7 ಸೀಟುಗಳ ಎಕ್ಟರ್ ಪ್ಲಸ್ ಹಾಗೂ ಎಂಜಿ ಎಕ್ಟರ್ ಫೇಸ್ ಲಿಫ್ಟ್ ಆವೃತ್ತಿಗಳನ್ನು ಇದೇ ತಿಂಗಳು ಬಿಡುಗಡೆಗೊಳಿಸಲಿದೆ. ಎಕ್ಟರ್ ಪ್ಲಸ್ ಎಸ್ಯುವಿಯಲ್ಲಿ ಕ್ಯಾಪ್ಟನ್ ಸೀಟುಗಳ ಬದಲಿಗೆ ಎರಡನೇ ಸಾಲಿನಲ್ಲಿ ಮೇನ್ ಸೀಟುಗಳನ್ನು ನೀಡಲಾಗುವುದು. ಇನ್ನು ಎಕ್ಟರ್ ಫೇಸ್ ಲಿಫ್ಟ್ ಆವೃತ್ತಿಯನ್ನು ಎಕ್ಸ್ಟೀರಿಯರ್ ಹಾಗೂ ಇಂಟೀರಿಯರ್ನಲ್ಲಿ ಹಲವಾರು ಕಾಸ್ಮೆಟಿಕ್ ಅಪ್ಡೇಟ್ಗಳ ಮೂಲಕ ಬಿಡುಗಡೆಗೊಳಿಸಲಾಗುವುದು. ಈ ಎರಡು ಮಾದರಿಗಳು ಮೈಲ್ಡ್ ಹೈಬ್ರಿಡ್ ಇಂಜಿನ್ನೊಂದಿಗೆ 1.5 ಲೀಟರಿನ ಟರ್ಬೋ ಪೆಟ್ರೋಲ್ ಇಂಜಿನ್ ಹಾಗೂ 2 ಲೀಟರಿನ ಡೀಸೆಲ್ ಇಂಜಿನ್ ಅನ್ನು ಹೊಂದಿರಲಿವೆ. ಇನ್ನು ಟಾಟಾ ಮೋಟಾರ್ಸ್ ಕಂಪನಿಯು ತನ್ನ ಗ್ರಾವಿಟಾಸ್ ಎಸ್ಯುವಿಯನ್ನು ಜನವರಿ ತಿಂಗಳಿನಲ್ಲಿ ಬಿಡುಗಡೆಗೊಳಿಸಲಿದೆ. 7 ಸೀಟರ್ಗಳ ಈ ಎಸ್ಯುವಿಯಲ್ಲಿ ಗಾತ್ರ, ಇಂಟೀರಿಯರ್ ಸೇರಿದಂತೆ ಹಲವಾರು ಅಪ್ಡೇಟ್ಗಳನ್ನು ಮಾಡಲಾಗಿದೆ. ದೇಶೀಯ ಮಾರುಕಟ್ಟೆಯಲ್ಲಿ ಬಿಡುಗಡೆಯಾದ ನಂತರ ಹೊಸ ಟಾಟಾ ಗ್ರಾವಿಟಾಸ್ ಎಸ್ಯುವಿಯು ಎಂಜಿ ಎಕ್ಟರ್ ಪ್ಲಸ್ ಹಾಗೂ ಮಹೀಂದ್ರ ಎಕ್ಸಿವಿ 500ಗಳಿಗೆ ಪೈಪೋಟಿಯನ್ನು ನೀಡಲಿದೆ. ಇನ್ನು ಟೊಯೋಟಾ ಕಂಪನಿಯು ತನ್ನ ಜನಪ್ರಿಯ ಫಾರ್ಚುನರ್ ಎಸ್ಯುವಿಯ ಫೇಸ್ ಲಿಫ್ಟೆಡ್ ಆವೃತ್ತಿಯನ್ನು ದೇಶೀಯ ಮಾರುಕಟ್ಟೆಯಲ್ಲಿ ಇದೇ ತಿಂಗಳು ಬಿಡುಗಡೆಗೊಳಿಸಲಿದೆ. ಹೊಸ ಟೊಯೋಟಾ ಫಾರ್ಚುನರ್ ಫೇಸ್ ಲಿಫ್ಟ್ ಎಸ್ಯುವಿಯ ವಿನ್ಯಾಸದಲ್ಲಿ ಹಲವಾರು ಅಪ್ಡೇಟ್ಗಳನ್ನು ಮಾಡಲಾಗಿದೆ. ಇವುಗಳು ಈ ಎಸ್ಯುವಿಗೆ ಅಗ್ರೆಸಿವ್ ಹಾಗೂ ಸ್ಪೋರ್ಟ್ ಲುಕ್ ಅನ್ನು ನೀಡುತ್ತವೆ. ಟೊಯೋಟಾ ಕಂಪನಿಯು ಫಾರ್ಚುನರ್ ಎಸ್ಯುವಿಯ ಹೆಚ್ಚು ಶಕ್ತಿಶಾಲಿಯಾದ ಲೆಜೆಂಡರ್ ಆವೃತ್ತಿಯನ್ನು ದೇಶೀಯ ಮಾರುಕಟ್ಟೆಯಲ್ಲಿ ಬಿಡುಗಡೆಗೊಳಿಸಿದೆ. ಲೆಜೆಂಡರ್ ಮಾದರಿಯ ಇಂಟೀರಿಯರ್ನಲ್ಲಿ ಹಲವಾರು ಅಪ್ಡೇಟ್ಗಳನ್ನು ಮಾಡಲಾಗಿದೆ. ಈ ಎಸ್ಯುವಿಯಲ್ಲಿ ಅಳವಡಿಸಿರುವ 2.8 ಲೀಟರಿನ ಡೀಸೆಲ್ ಇಂಜಿನ್ 204 BHP ಪವರ್ ಅನ್ನು ಉತ್ಪಾದಿಸುತ್ತದೆ. ಇನ್ನು ಆಡಿ ಕಂಪನಿಯು ತನ್ನ ಹೊಸ A4 ಸೆಡಾನ್ ಕಾರನ್ನು ದೇಶೀಯ ಮಾರುಕಟ್ಟೆಯಲ್ಲಿ ಇದೇ ತಿಂಗಳು ಬಿಡುಗಡೆಗೊಳಿಸಲಿದೆ. ಹೊಸ ಆಡಿ A4 ಸೆಡಾನ್ ಕಾರು ಹೊಸ ಫೀಚರ್ ಹಾಗೂ ಕನೆಕ್ಟೆಡ್ ಟೆಕ್ನಾಲಜಿಗಳನ್ನು ಹೊಂದಿದೆ. ಈ ಕಾರಿನಲ್ಲಿ ಅಳವಡಿಸಿರುವ 2 ಲೀಟರಿನ TFSI ಪೆಟ್ರೋಲ್ ಇಂಜಿನ್ 187 BHP ಪವರ್ ಅನ್ನು ಉತ್ಪಾದಿಸುತ್ತದೆ. ಬಿಡುಗಡೆಯಾದ ನಂತರ A4 ಸೆಡಾನ್ ಕಾರು BMW 3 ಸೀರೀಸ್ ಹಾಗೂ ಮರ್ಸಿಡಿಸ್ ಬೆನ್ಸ್ ಸಿ ಕ್ಲಾಸ್ ಕಾರುಗಳಿಗೆ ಪೈಪೋಟಿಯನ್ನು ನೀಡಲಿದೆ. ಇನ್ನು BMW ಕಂಪನಿಯು ತನ್ನ 3 ಸೀರೀಸ್ ಗ್ರ್ಯಾಂಡ್ ಲಿಮೋಸಿನ್ ಕಾರನ್ನು ದೇಶೀಯ ಮಾರುಕಟ್ಟೆಯಲ್ಲಿ ಇದೇ ತಿಂಗಳು ಬಿಡುಗಡೆಗೊಳಿಸಲಿದೆ. ಹೊಸ 3 ಸೀರೀಸ್ ಗ್ರ್ಯಾಂಡ್ ಲಿಮೋಸಿನ್ ಭಾರತದಲ್ಲಿ ಮಾರಾಟದಲ್ಲಿರುವ 3 ಸೀರೀಸ್ ಸೆಡಾನ್ ಕಾರಿನ ಲಾಂಗ್ ವೀಲ್ ಬೇಸ್ ಆವೃತ್ತಿಯಾಗಿದೆ. ಹೊಸ 3 ಸೀರೀಸ್ GL ಉದ್ದವಾದ ವೀಲ್ ಬೇಸ್ ಸುಧಾರಿತ ಕ್ಯಾಬಿನ್ ಸ್ಪೇಸ್ ಅನ್ನು ಹೊಂದಿರಲಿದೆ. ಈ ಕಾರು ಸ್ಟ್ಯಾಂಡರ್ಡ್ ಮಾದರಿಯನ್ನು ಹೋಲುತ್ತದೆ, ಜೊತೆಗೆ ಸ್ಟ್ಯಾಂಡರ್ಡ್ ಮಾದರಿಯಲ್ಲಿರುವಂತಹ ಫೀಚರ್, ಎಕ್ವಿಪ್ಮೆಂಟ್ ಹಾಗೂ ಇಂಜಿನ್ಗಳನ್ನು ಹೊಂದಿರಲಿದೆ. ಆಟೋಮೊಬೈಲ್ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.